ಹತ್ತರಿಂದ 12 ಜನ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಕಡೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಗೊತ್ತಿರುವಂತೆ ಶಿವಸೇನೆ ಮತ್ತು ಬಿಜೆಪಿ ನಡುವೆ ಒಳ್ಳೆ ಮೈತ್ರಿ ಇದೆ. ಈ ಮೈತ್ರಿ ಕಡದೇ ಹೋಗ್ಬಿಡುತ್ತೆ, ಇನ್ನೇನು ಇಲ್ಲವೇ ಇಲ್ಲ ಅನ್ನೋ ಟೈಮಲ್ಲಿ ನನ್ನ ಮೀಸೆ ಮಣ್ಣಾದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಬಿಹೇವ್ ಮಾಡಿದರು. ನಮಗಿಂತ ಏನಪ್ಪ, ನಮಗಿಂತ ನಿಮಗೆ ಒಂದು ಸೀಟ್ ಜಾಸ್ತಿ ಕೊಟ್ಟರು ಸಾಕು, ನಿಮ್ಮ ಈಗೋ ತಣಿಯಿತಲ್ಗೆ, ಶಿವಸೇನೆಗೋ ತಣಿಯಿತೆ ಅಂತೇಳಿ ತಗೊಳ್ಳಿ. ಫ್ರೆಂಡ್ಶಿಪ್ ಕಟ್ ಆಗೋದು ಬೇಡ, ಕ್ಲಿಯರಾಗಿ ಡಿಸೈಡ್ ಮಾಡಿಕೊಂಡು ಇದ್ದಾರೆ ಅಂತ ಬಿಜೆ ಪಿ ಜೊತೆಗೆ ಕಾಂಗ್ರೆಸ್ ಹೋಗಲಿಕ್ಕೆ ರೆಡಿ ಇದ್ದಾರೆ ಸರ್. 10-12 ಜನ ಇದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೀವು ರಾಜಸ್ಥಾನ ಬನ್ನಿ, ತೆಲಂಗಾಣ ಬನ್ನಿ, ವೆಸ್ಟ್ ಬೆಂಗಾಲ್ನಲ್ಲಿಯೂ ಇಂಥ ಬೆಳವಣಿಗೆ ಆಗ್ತಾ ಇದೆ ಸರ್, ಯಾಕೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸಮಸ್ಯೆ ಏನು ಅಂತೇಳಿ? ಮಹಾರಾಷ್ಟ್ರ ಕಾಂಗ್ರೆಸ್ ಸಮಸ್ಯೆ ಅಂದರೆ ಅವ್ರಿಗ ರಾಜ್ಯದಲ್ಲಿ 10 ವರ್ಷದಿಂದ ಅವರು ಅಧಿಕಾರದಲ್ಲಿಲ್ಲ. ಮತ್ತೆ ಈಗ ಚುನಾವಣೆ ಆಗುತ್ತೆ ಈ ವರ್ಷ, ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ, ಹಾಗೆ ಜಾರ್ಖಂಡಲ್ಲಿ ನಡೆಯುತ್ತೆ, ಹರಿಯಾಣದಲ್ಲಿ ನಡೆಯುತ್ತೆ, 3 ರಾಜ್ಯಗಳಲ್ಲಿ ಈ ವರ್ಷಾಂತ್ಯಕ್ಕೆ ಒಳಗಡೆ ನಡೆಯುತ್ತೆ ಅದು. ಹಾಗಾಗಿ ಅಲ್ಲಿ ಪ್ರಾಸ್ಪೆಕ್ಟ್ಸ್ ಇಲ್ಲ, ಮತ್ತು ನಮ್ಮ ಪಾರ್ಟಿ ಅದು ಕಾಂಗ್ರೆಸ್ನವರಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಏನೋ ಒಂದು ಆಶಾಭಾವನೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ನ್ಯಾಚುರಲ್ಲಿ ಈ ರೀತಿ ಎಕ್ಸೋಡಸ್ಸು. ಆಮೇಲೆ ಈಗ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಬಂದಂಥ ರಿಸಲ್ಟ್ ಇದೆಯಲ್ಲ, ಕಾಂಗ್ರೆಸ್ನವ್ರನ್ನ ಇದು ಆತ್ಮವಿಶ್ವಾಸನ ನ್ಯಾಚುರಲಿ ಹೇಳ್ತೀನಿ ಸರ್. ಒಂದು ರಿಸಲ್ಟ್ ಬಂದ ಮೇಲೆ ಪಕ್ಷದ ರಾಷ್ಟ್ರಾಧ್ಯಕ್ಷ ರಾಹುಲ್ ಗಾಂಧಿ ಅವ್ರು ಏನು ಮಾಡಿದ್ರು, ತಗೊಳ್ಳಿ ರಾಜೀನಾಮೆ, ನಾನೇನು ಕೇಳಬೇಡಿ, ನಾನುಂಟು, ನನ್ನ ಲೋಕ ಉಂಟು, 2 ದಿನ 3 ದಿನ ಗಾಯಬ್, ನನ್ನಾರಿಗೂ ಕಾಣಿಸಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳುವಲ್ಲಿಗೆ ಕಾಂಗ್ರೆಸ್ ಪಕ್ಷದ ಭಾರತದ ಉದ್ದಗಲದ ಸಮಸ್ಯೆಗಳು ಬಗೆಹರಿದ ಬಿಡುತ್ತಾ? ಸ್ಟ್ರೈಟ್ ಕ್ವಶನ್ ನಂದು. ಬಗೆಹರಿಯಲ್ಲ, ಸಾಧ್ಯನೇ ಇಲ್ಲ. ಹೆಂಗೆ ಬಗೆಹರಿ ಅಂದರೆ, ನಮ್ಮ ಸಿದ್ದರಾಜ್ ಅವರು ಹೇಳಿದ್ರು 10 ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿಲ್ಲ ಅಂತ. ದಟ್ ಈಸ್ ರಾಂಗ್. ಮಹಾರಾಷ್ಟ್ರದಲ್ಲಿ ಪೃಥ್ವಿರಾಜ್ ಸಿಂಗ್ ಚವಾಣ್ 2014 ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಆದದ್ದು ಮಹಾರಾಷ್ಟ್ರ ಎಲೆಕ್ಷನ್ನು ಯಾವಾಗ ದೇವೇಂದ್ರ ಫಡ್ನವೀಸ್ ಆದ್ದಲ್ಲ, ಆವಾಗ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಅಲಯನ್ಸ್ ಗವರ್ಮೆಂಟು, ಅದಕ್ಕೆ ಮೊದಲು 10 ವರ್ಷ ಇತ್ತು. ಓಕೆ, ಅವರು ಅಧಿಕಾರ ಕಳ್ಕೊಂಡಿರೋದು ಕೇವಲ 3 ವರ್ಷಕ್ಕೆ ಮೊದಲು. ಅದರಿಂದ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಅಂತಲ್ಲ, ಇತ್ತು. ಆದ್ರೆ ಅವರ ಸ್ವಯಂ ಕೃತ ಅಪರಾಧದಿಂದ ದ ಲಾಸ್ಟ್ ಪವರ್. ಈಗ ಅಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಇದ್ರಲ್ಲ ಒಬ್ರು ಚವಾಣ್ ಅಂತ, ಅವರು ಆದರ್ಶ ಸ್ಕ್ಯಾಂಡಲ್ ಅಲ್ಲಿ ಇರೋದು. ಸೈನಿಕರಿಗೆ ಮನೆ, ಸೈನಿಕರಿಗೆ ಮನೆ ಕಟ್ಕೊಳ್ಳೋ ವಿಚಾರದಲ್ಲಿಯೂ ಕೂಡ ಅಲ್ಲಿ ಹಣ ನುಂಗ್ಲಾಯ್ತು ಅಂತ ಕೂಡ ಇದೆ. ಅಪಾರ್ಟ್ಮೆಂಟ್ ಕಟ್ಸ್ಬಿಟ್ಟು ಅದ್ರಲ್ಲಿ ಯಾರ್ಯಾರಿಗೆ ಅಲಾಟ್ ಮಾಡ್ಕೊಂಡ್ರು ಅಪಾರ್ಟ್ಮೆಂಟ್? ಅಲ್ಲೇನಾಯ್ತು ಅಂತಂತಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ತಮ್ಮ ನೆಲೆಯನ್ನ ಕಳ್ಕೊಳ್ಳೋದಕ್ಕೆ ಏನಾಯ್ತು ಅಂತ, ಅದು ಈ ಇಂಪೋಸಿಷನ್ ಆಫ್ ಚೀಫ್ ಮಿನಿಸ್ಟರ್ ಫ್ರಮ್ ದ ಟಾಪ್. ಓಕೆ, ಶಿವರಾಜ್ ಸಿಂಗ್ ಯಾರೋ ಅಶೋಕ್ ಚವಾಣ್, ಅಶೋಕ್ ಚವಾಣ್ ನಂತರ ಪೃಥ್ವಿರಾಜ್ ಚವಾಣ್, ಅದಕ್ಕೆ ಮೊದಲು ಇನ್ನೊಬ್ರು, 3 ಜನ ಮುಖ್ಯಮಂತ್ರಿಗಳು ಬಂದ್ರು ಅಲ್ಲಿ. ಅದು ಹೌದು, ಒಬ್ರು ನಮ್ಮ ಕರ್ನಾಟಕ ಬಂದಿದ್ರಲ್ಲ, ಡಿ ಕೆ ಶಿವಕುಮಾರ್ ಮಿತ್ರ ಲಾತೂರಿಂದ ಗೆದ್ದಿದ್ರಲ್ಲ, ಅವರು 3 ಚೀಫ್ ಮಿನಿಸ್ಟರ್ಸ್ ಎನ್ ಸಿ ಪಿ ಜೊತೆ ಅಲಯನ್ಸ್ ಮಾಡಿಕೊಂಡು ಅವರಿದ್ದವರು 3. ಹಾಗಾಗಿ ಅವರು ಅಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಅಸಾಧ್ಯ ಆಗಲಿಲ್ಲ. ಈಗ ನೋಡಿ, ಬಿಜೆಪಿ ದೇವೇಂದ್ರ ಫಡ್ನವೀಸ್ ಅನ್ನ ಮುಖ್ಯಮಂತ್ರಿ ಮಾಡಿದ್ರು, ಶಿವಸೇನಾ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರು, ಶಿವಸೇನಾ ಮತ್ತು ಅವರ ಸಂಬಂಧ ಸಂಪೂರ್ಣ ಹಳಸು ಹೋಗಿತ್ತು. ಹಳಸಿ ಹೋಗಿದ್ದಂತಹ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಮನೆಗೆ ಸ್ವಯಂ ಅಮಿತ್ ಶಾ ಹೋಗಿ ಉದ್ಧವ್ ಠಾಕ್ರೆ ಜೊತೆ ಮಾತುಕತೆಯನ್ನ ಮಾಡಿ ಅವರನ್ನ ಕನ್ವಿನ್ಸ್ ಮಾಡಿ ಇವತ್ತು 48 ಲೋಕಸಭಾ ಕ್ಷೇತ್ರಗಳಲ್ಲಿ 42 ಬಿಜೆಪಿ ಗೆಲ್ಲುತ್ತೆ ಅಂತಂದ್ರೆ, ದೇರ್ ಇಸ್ ನೋ ಲೀಡರ್ಶಿಪ್ ಅಟ್ ಆಲ್. ಅಂಡ್ ಶರದ್ ಪವಾರ್ ಇಸ್ ಏಜ್ಡ್, ಹಿ ಇಸ್ 80 ಅಂಡ್ ಹಿಸ್ ಹೆಲ್ತ್ ಇಸ್ ನಾಟ್ ಗುಡ್. ಹಾಗಾಗಿ ಮಹಾರಾಷ್ಟ್ರದಲ್ಲಿ ವಿಖೆ ಪಾಟೀಲ್ ಇಸ್ ಎ ವೆರಿ ಪವರ್ಫುಲ್ ಲೀಡರ್, ಅವ್ರು ಹೊರಟೋಗಿದ್ದಾರೆ. ಸೇಮ್ ಪರಿಸ್ಥಿತಿ ಪ್ರತಿಯೊಂದು ರಾಜ್ಯಗಳಲ್ಲೂ ಇದೆ. ಫೈನ್, ಅಡ್ವಾಂಟೇಜ್ ಆಗ್ತಾ ಇದೆಯಾ ರಾಹುಲ್ ಗಾಂಧಿನೇ ಬಿಜೆಪಿ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಿ? ರಾಹುಲ್ ಗಾಂಧಿ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ನಾಯಕತ್ವ ತನ್ನ ಪಕ್ಷವನ್ನು ಬೆಳೆಸೋಕ್ಕೆ ಹಗಲಿರುಳು ಕೆಲಸ ಮಾಡ್ತಾ ಇದೆ. ಇವತ್ತು ಮಹಾರಾಷ್ಟ್ರದ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಮಗೆ ನಾವು 122 ಸೀಟ್ ಕೇಳಿದೆ ಶಿವಸೇನೆಯವರಿಗೆ ವಿಧಾನಸಭೆಯಲ್ಲಿ, 119 ಮೇಲೆ ಕೊಡೋದಿಲ್ಲ ಅಂದರು. ಕೊಡಲ್ಲ ಅಂದಾಗ ನಾವು ಮೊಟ್ಟ ಮೊದಲೇ ಬಾರಿಗೆ 2 ಸೀಟ್ಗಳಲ್ಲಿ ನಾವು ಅಲ್ಲಿ ಕಂಟೆಸ್ಟ್ ಮಾಡಿದ್ವಿ. ಅಮಿತ್ ಶಾ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ವಾಸ್ತವ್ಯ ಹೂಡಿ ಅಲ್ಲೊಂದು ಒಂದು ಸಿಂಗಲ್ ರೂಮ್ ಮನೆ ತಗೊಂಡು, ಯಾವ 5-star ಹೋಟ್ಲಲ್ಲ ಏನಿಲ್ಲ, ಹಗಲು ರಾತ್ರಿ ಕೆಲಸ ಮಾಡಿದ್ರು, ಅಲ್ಲಿ ಪಾರ್ಟಿ ಕಟ್ಟಿದ್ರು. ಬೇರೆ ಎಲ್ಲಿ ಯಾವ ಪೂನಾಲಿ ಒಂದು ಸತಿ ಒಂದು ಬಾರಿನೂ 8 ಸೀಟ್ಗೆ ನಿಂತಿರಲಿಲ್ಲ ಬಿಜೆಪಿ. ಅಲ್ಲೆಲ್ಲ ಕಡೆ ನಿಂತಾಗ ನಾವು ನಮಗೆ ಬಂದ ಸೀಟು 122 ಸೀಟ್ ನಾವು ಗೆದ್ವಿ. ನಾವು ಕೇಳಿದ್ದು ಟೋಟಲ್ 122 ಸೀಟ್ಸ್. ಆದರೆ ಬಿಜೆಪಿ ಕೊನೆ 122 ಸೀಟ್ ಗೆಲ್ಲಕ್ಕೆ ಯಾಕಾಯಿತು ಅಂದರೆ, ಅಲ್ಲಿ ಅಲ್ಲಿದ್ದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ರೀತಿಯಾದಂಥ ಕಾರ್ಯಚಟುವಟಿಕೆ ಏನು ಮಾಡಿದ್ರು, ಅವ್ರು ಕಾರ್ಯತಂತ್ರ ಮಾಡಿದ್ರು,
ಮಾಡಿದ್ರು, ಕೂತ್ರು ಕೆಲಸ ಮಾಡಿದ್ರು, ಕಾರ್ಯಕರ್ತರಿಗೆ ಹುಮ್ಮಸ್ ಕೊಟ್ರು, ಅವ್ರ ಕೈಲಿ ಕೆಲಸ ಮಾಡಿದ್ರು, ಪಾರ್ಟಿ ಬೆಳೆಸಿದ್ರು. ಇವತ್ತು ಆ ರೀತಿಯಾದಂಥ ನಡವಳಿಕೆ ರಾಹುಲ್ ಗಾಂಧಿಯಿಂದ ಯಾವ್ದಾನ ಒಂದೇ ಒಂದು ರಾಜ್ಯದಲ್ಲಿ ನಡೀತಾ ಇದೆ ಅಂದರೆ ಸಾಧ್ಯವೇ ಇಲ್ಲ. ಇವತ್ತು ತೆಲಂಗಾಣದಲ್ಲಿ 3 ಸ್ಥಾನ ಗೆದ್ದಿದ್ದಾರೆ ಪಾರ್ಲಿಮೆಂಟಲ್ಲಿ, 3 ಸ್ಥಾನ ಗೆದ್ದಿದ್ರೆ ಅದೊಂದು ಬಿಗಿನಿಂಗ್ ಆಗಬೇಕಾಯ್ತು ಅವ್ರಿಗೆ ಪಾರ್ಟಿ ಕಟ್ಟೋದಕ್ಕೆ. ಇವತ್ತು ನೋಡಿ ಅವರ ಪರಿಸ್ಥಿತಿ ಹೆಂಗಿದೆ ಅಂದರೆ ಇಡೀ ಕಾಂಗ್ರೆಸ್ ಪಾರ್ಟಿ ಹೋಗಿ TRS ಅಲ್ಲಿ ಮರ್ಜ್ ಆಗಬೇಕು ಅಂತ ಹೋಗ್ತಾ ಇದಾರೆ. ಅದನ್ನು ತಡೆಯೋ ಪ್ರಯತ್ನ ನಡೀತಿದ್ಯಾ? ಯಾವ್ದು ನಡೀತಾರೆ? ರಾಜೇಶ್ ಪೈಲಟ್ಗೂ ಇವತ್ತು ಅಶೋಕ್ ಗೆಹ್ಲೋಟ್ಗೂ ಜಗಳಗಳು ನಡೀತಾ ಇದೆ. ಈಗಾಗಲೇ ಅವನು ನನ್ನ ಮಗನ ಸೋಲಿಸ್ಬಿಟ್ಟ ಪೈಲಟ್ ಅಂತ ಹೇಳಿ, ಸಚಿನ್ ಪೈಲಟ್ ಸೋಲಿಸ್ತಾ ಅಂತ ಹೇಳಿ ಒಬ್ರಿಗೊಬ್ರು ಕೆಸರೆಚ್ಕೊಂತಾ ಇದಾರೆ. ಅದನ್ನ ನಿಲ್ಲಿಸಿ ಇದು ಮಾಡಬೇಡಿ, ಪಾರ್ಟಿ ಇವತ್ತು ಸಂಕಷ್ಟದಲ್ಲಿದೆ, ನಾವು ಪಾರ್ಟಿ ಕಟ್ಟಬೇಕು, ನಾವು ನೇತೃತ್ವ ಕೊಡಬೇಕು, ಆ ರೀತಿ ಮಾರ್ಗದರ್ಶನ ಮಾಡೋರು ತಿಳುವಳಿಕೆ ಹೇಳುವಂತದೇ ಇಲ್ವಲ್ಲ ಕಾಂಗ್ರೆಸ್ ಅಲ್ಲಿ. ಶಿವಕುಮಾರ್ ಅವರೇ, ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಒಂದು ಗಾದೆ ಹೇಳ್ತಾರೆ ಸರ್ ನಮ್ಮ ಕಡೆ, ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಹೇಳಿ ಆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರಾ? ಈಗ ರಾಹುಲ್ ಗಾಂಧಿಗೆ ಇದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ಮುಕ್ತ ಭಾರತ್ ಅಂತ BJP ದೊಡ್ಡ ಘೋಷಣೆ ಸರ್, ಆಮೇಲೆ ಕರೆಕ್ಷನ್ ಮಾಡಿಕೊಂಡ್ರು. ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ, ಪ್ರತಿಪಕ್ಷವಾಗಿಯೂ ಒಂದು ಪ್ರಬಲವಾಗಿರೋ ಪಕ್ಷ ಇರಬೇಕು, ಕಾಂಗ್ರೆಸ್ನ ಮನಸ್ಥಿತಿ ಮುಕ್ತ ಭಾರತ ಅಂತ ಕೂಡ ಆಮೇಲೆ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರು. ಒಂದು ಕಡೆ ಇರಲಿ ಅದು. ಈಗ ಒಬ್ಬ ಲೀಡರ್ ಅಂತ ಅನಿಸ್ಕೊಂಡ್ರು ನೋಡಿ ಸರ್, ಈಗ BJP ಒಂದು ಕ್ಯಾಂಪೇನ್ಗೆ ಹೋದರೆ ನರೇಂದ್ರ ಮೋದಿ ಹೋಗ್ಬೋದು ಒಂದು ಕಡೆ ಪ್ರಚಾರ ಮಾಡಲಿಕ್ಕೆ, ಅಮಿತ್ ಶಾ ಇನ್ನೊಂದು ಕಡೆ ರ್ಯಾಲಿ ಮಾಡಬಹುದು, ರಾಜನಾಥ್ ಸಿಂಗ್ ಇನ್ನೊಂದು ಕಡೆ ಹೋಗಬಹುದು, ಸುಷ್ಮಾ ಅರುಣ್ ಜೇಟ್ಲಿ ಅವರು ಆರೋಗ್ಯ ಸರಿ ಇದ್ದಿದ್ರೆ ಹೋಗಬಹುದಾಗಿತ್ತು, ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡ್ತಾರೆ ಸರ್. ಇಲ್ಲಿ ನೀವು ಚಿತ್ರದುರ್ಗ ಕರೀರಿ ರಾಹುಲ್ ಗಾಂಧಿನೇ ಬರಬೇಕು, ಬಳ್ಳಾರಿ ಕರೀರಿ ರಾಹುಲ್ ಗಾಂಧಿನೇ ಬರಬೇಕು, ಬಾಗಲಕೋಟೆ ಕರೀರಿ ರಾಹುಲ್ ಗಾಂಧಿನೇ ಬರಬೇಕು. ನೆಕ್ಸ್ಟ್ ಕೇಡರ್, ಮುಂದಿನ 20 ವರ್ಷಗಳಿಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು, ಆ ಗೋಲ್ ಇರಬೇಕು, ನನಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು ಅಂತ ಯೋಚನೆ ಮಾಡಿದ್ರೆ ಸೆಕೆಂಡ್ ಲೈನ್ ಇದೆಯಲ್ಲ ನಿಮ್ಮಲ್ಲಿ, ಯಾರು ಕಾಣಿಸಲ್ಬಲ್ಲ ಸರ್ ಕಾಂಗ್ರೆಸ್ನಲ್ಲಿ ಯಾಕೆ? ಕಾಂಗ್ರೆಸ್ ಪಕ್ಷ ದೇಶದ ಅತಿ ಹಳೆಯ ಪಕ್ಷ, ಅಲ್ಲಿ ನಾಯಕರೇ ಇಲ್ಲ ಅನ್ನೋ ಇದು ಇಲ್ಲ, ಪರಿಸ್ಥಿತಿ ಇಲ್ಲ, ಬಳಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಕುಟುಂಬವನ್ನು ಬಿಟ್ಟರೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಕಾಂಗ್ರೆಸ್ ಇವತ್ತು ತಯಾರಿಲ್ಲ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಕಾಂಗ್ರೆಸ್ಸಲ್ಲಿ ಒಂದು ಸರಿಯಾದ ನಾಯಕತ್ವವನ್ನು ಇಟ್ಕೊಂಡು ಎಲ್ಲ ರಾಜ್ಯಗಳ ಜೊತೆನೂ ಒಂದು ಚರ್ಚೆಯನ್ನು ನಡೆಸಿ ಎಲ್ಲ ನಾಯಕರನ್ನು ಹಿಡಿತದಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ಈ ನಮ್ಮ ರಾಜ್ಯದಲ್ಲೂ ಕೂಡ. ಈಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಸರ್ ನೋಡಿ, ಈಗ ತೆಲಂಗಾಣದಲ್ಲಿ ನಮಗೆ ಸಮಸ್ಯೆ ಕಾಣ್ತಿದೆ, ಶಿವಕುಮಾರ್ ಅವರು ಕಾಣಿಸ್ತಾ ಇದೆ, ಸಿದ್ದರಾಜು ಅವರು ನೋಡ್ತಾ ಇದ್ದಾರೆ, ಮಧ್ಯಪ್ರಕಾಶ್ ಅವರು ಕಾಣಿಸ್ತಾ ಇದೆಯಪ್ಪ, ಅದನ್ನು ವಿಲೀನಾಗಿ ಹೋಗ್ತಿದ್ರಲ್ರಿ ಕಾಂಗ್ರೆಸ್, ಏನು ರೀ ಅಲ್ಲಿ ಕಥೆ ಅಂತ ಅಲ್ಲಿ ತೆಲಂಗಾಣ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಒಂದು ಸಮಸ್ಯೆ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ಸಮಸ್ಯೆ ಕಾಣಿಸ್ತಾ ಇದೆ, ರಾಜಸ್ಥಾನ ಒಂದು ಸಮಸ್ಯೆ ಕಾಣಿಸ್ತಾ ಇದೆಯಲ್ಲ. ನಾನು ಕೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅವರು ಕಾಣೆ ಆಗಿಬಿಟ್ಟಿದ್ದಾರಾ ಅಂತ ನನ್ನ ಪ್ರಶ್ನೆ. ರಾಹುಲ್ ಗಾಂಧಿ ಅವರಿಗೆ ಆ ಇಡೀ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಕ್ಕಂಥ ಒಂದು ತಾಕತ್ತು ಇದೆ ಅಂತ ಯಾರಿಗೂ ಅನಿಸಲ್ಲ. ಯಾಕಂತಂದರೆ ಆ ನಾಯಕತ್ವ ಗುಣ ಅನ್ನತಕ್ಕಂಥದ್ದು ಬೇರ್ ಮಟ್ಟದಿಂದ ಬರಬೇಕಾಗತ್ತೆ. ಇದು ಒಂಥರ ಪ್ಯಾರಾಚೂಟ್ ಅಲ್ಲಿ. ಅಲ್ಲ, ನೀವು May 23 ರಿಸಲ್ಟ್ ಬಂದಾದ್ಮೇಲೆ ಈ ಮಾತು ಹೇಳ್ತಾ ಇದ್ರೆ, ನೀವು ರಿಸಲ್ಟ್ ಮುಂಚೆನು ಈ ಮಾತು ಹೇಳಿದ್ರು. ಯಾರು ಹೇಳಿದ್ರು? ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಅಂತ ಕಾಂಗ್ರೆಸ್ ಸರ್ಕಾರ ಕೊಡೋರು, ಮಹಾಗಠಬಂಧನ್ ಯಾರು ಬೇಕಾದ್ರೂ ಪ್ರಧಾನಿಯಾಗಿ ಅಂತ ಮಾತನಾಡಿದ್ರೆ ಸೋತ ತಕ್ಷಣ ರಾಹುಲ್ ತುಂಬಾ ವೀಕ ಕಾಣಿಸ್ತಾ ಇದ್ದಾನೆ ಎಲ್ರಿಗೂ? ಇಲ್ಲ, ಆ ಥರ ಅಲ್ಲ. ಈಗ ನೋಡಿ, ಒಂದು ನಾಯಕ ಅಂತಂದ್ರೆ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಪ್ರತಿ ರಾಜ್ಯಕ್ಕೂ ಈಗ ಒಂದೊಂದು ರಾಜ್ಯದ ಒಂದೊಂದು ರೀತಿಯಲ್ಲಿ ರಾಜಕೀಯ ಇರುತ್ತೆ, ಎಲ್ಲಾ ರಾಜ್ಯಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಈ ಬಾರಿ ಮತ್ತೆ ಮೋದಿ ಪ್ರಧಾನಿ ಆಗಿಬಿಟ್ರೆ ರಾಜಕೀಯ ಸನ್ಯಾಸತ್ವ ತಗೋತೀನಿ ನಾನು, ಎಷ್ಟೇ ಮಾತಾಡಿಲ್ಲ ದೇಶದಲ್ಲಿ. 2014 ರಾಹುಲ್ ಗಾಂಧಿ ರಾಜೀನಾಮೆ ಕೊಡಕ್ ಹೋದ್ರು, ತಾಯಿಗೆ ತನ್ನ ಮಗ ಬೇಕಾಗಿದೆ. ರಾಜೀನಾಮೆ ಯಾವ್ದಕ್ಕೆ ಸೊಲ್ಯೂಷನ್ ಅಂತ ನಾನು ಕೇಳ್ತೀನಿ. ರಾಜೀನಾಮೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಗಿತಾ? ರಾಜೀನಾಮೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಬೇರೆ ಯಾರಾದ್ರೂ ಅಧ್ಯಕ್ಷನಾಗ್ಲಿಕ್ಕೆ ಹೊರಟ್ರೆ ಎಷ್ಟು ಚೆನ್ನಾಗಿ ಸ್ವೀಕರಿಸ್ತಾರೆ? ಅದೇ JDS ಅಲ್ಲಿ ವಿಶ್ವನಾಥ್ ಅವರು ಆದತ್ತೆ. ರಾಜಕೀಯದಲ್ಲಿ ಈ ಗಾಂಧಿ ಕುಟುಂಬವಲ್ಲದೆ ಇನ್ಯಾರದ ಅಧ್ಯಕ್ಷರಾದ ಅದೇ ಗತಿ. ಇಲ್ಲ, ಸೀತಾರಾಮ್ ಕೇಸರಿ ಅವ್ರು ಏನು ಮಾಡಿದ್ರು ಕಾಂಗ್ರೆಸ್ ನಲ್ಲಿ? ಸೀತಾರಾಮ್ ಕೇಸರಿ ಅವ್ರನ್ನ ಆಚೆ ಬಿಸಾಕಿದ್ರು, ಏನ್ ಮಾಡಿದ್ರು ಹೇಳಿ ಸರ್? ನಾನು ಅದನ್ನೇ ಕೇಳ್ತಾ ಇದ್ದೆ. ಮದುವೆ ಪ್ರಕಾಶ್ ಒಂದು ಪ್ರಶ್ನೆ ಇಷ್ಟೇ, DNA ಅಲ್ಲದೆ ವಂಶವಾಹಿ ಇಲ್ಲದ ಯಾವುದೇ ವ್ಯಕ್ತಿಯನ್ನು ಒಪ್ಕೊಳ್ಳಲ್ಲ ಸರ್ ಕಾಂಗ್ರೆಸ್ ನಲ್ಲಿ. ವಂಶವಾಹಿನ ಕೂರಿಸಿರೋ ಫಲವನ್ನ ಈಗ ಉಣ್ತಾ ಇದೆಯಾ ಕಾಂಗ್ರೆಸ್ ಅಂತ? 100% ರಮಾಕಾಂತ್, ವಂಶವಾಹಿ ಸಮರ್ಥ ನಾಯಕತ್ವ, ಶಕ್ತಿಯುತ ನಾಯಕತ್ವ ಅದರಲ್ಲಿ ಅಂತರ್ಗತವಾಗಿದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ಕೋಬಹುದು. ನೋಡಿ, 1977 ತುರ್ತು ಪರಿಸ್ಥಿತಿಯ ನಂತರ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತು. ತುರ್ತು ಪರಿಸ್ಥಿತಿಯ ಅತಿರೇಕದ ನಡುವೆ ಇವತ್ತು ಕಾಂಗ್ರೆಸ್ 54-52 ತಗೊಂಡಿದೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 44 ತಗೊಂಡಿದೆ. ಆದರೆ ತುರ್ತು ಪರಿಸ್ಥಿತಿ ಅಂತಹ ಅತಿರೇಕದ ಸಂದರ್ಭದಲ್ಲಿ, ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಪರಾಭವ ಹೊಂದಿದಂತಹ ಸಂದರ್ಭದಲ್ಲೂ ಕಾಂಗ್ರೆಸ್ 140 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಆದರೆ ಅಷ್ಟೊಂದು ನಿರಾಶಾದಾಯಕ ಪರಿಸ್ಥಿತಿ ಒಳಗೆ ಆಫ್ಟರ್ 1977 ರಮಾಕಾಂತ್ ಇಂದಿರಾ ಗಾಂಧಿ ಅವರನ್ನ ಜೈಲ್ಗೆ ಹಾಕ್ತಾರೆ. ಶಿವಸಿನ್ ತಿಹಾರ್ ಜೈಲ್,
ತಿಹಾರ್ ಜೈಲಿಂದ ಒಂದು ವಾರದ ನಂತರ ಅವರ ಬಿಡುಗಡೆ ಆಗುತ್ತೆ. ಹೊರಗಡೆಗೆ ಬಂದಂತ ಇಂದಿರಾ ಗಾಂಧಿಯವರು ಅಂದ್ರೆ ನಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಯಕತ್ವದ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಪ್ಲೇ ಎ ಕ್ರೂಷಿಯಲ್ ರೋಲ್. ಅದು ವಂಶವಾಹಿ ಇರ್ಬೋದು, ಇನ್ನೊಂದಿರ್ಬೋದು. ನೋಡಿ, ಇಂದಿರಾ ಗಾಂಧಿಯವರು ತಿಹಾರ್ ಜೈಲಿಂದ ಹೊರಗಡೆಗೆ ಬಂದಂತಹ ಕೇವಲ ಒಂದು ತಿಂಗಳ ಅವಧಿ ಒಳಗೆ ಬಿಹಾರದ ಬೆಲ್ಚಿ ಒಳಗೆ 19 ದಲಿತರನ್ನ ಸಜೀವವಾಗಿ ದಹನ ಮಾಡುತ್ತೆ. ಅವ್ರ ಪರ ಹೋರಾಟ ನಿಂತ್ಕೊಳ್ತಾರೆ. ವೈ ಬಿ ಚವಾಣ್ ಅವರು ಲೋಕಸಭೆಯಲ್ಲಿ ನಾನು ಹೋಗಿ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕಿ, ವೈ ಬಿ ಚವಾಣ್ ಇಂದಿರಾ ಗಾಂಧಿನ ಕೇರ್ ಮಾಡೋದಿಲ್ಲ, ಹೋಗೋದು ಇಲ್ಲ ಲೋಕಸಭೆಯಲ್ಲಿ ಹೇಳ್ದಂಗೆ. ದೆನ್ ಇಂದಿರಾ ಗಾಂಧಿ ವೆಂಟ್ ಟು ಬೆಲ್ಚಿ. ಬೆಲ್ಚಿಗೆ ಹೋಗ್ಬೇಕಾದ್ರೆ ಅದೊಂದು ತುಂಬಾ ಕುಗ್ರಾಮ. ಅಲ್ಲಿಗೆ ಹೋಗ್ಬೇಕಾದ್ರೆ ಮಳೆ ಸಿಕ್ಕಾಬಟ್ಟೆ ಮಳೆ ಬರುತ್ತೆ. ಆನೆ ಮೇಲೆ ಹೋಗ್ತಾರೆ, ಎತ್ತಿನ ಗಾಡಿ ಒಳಗೆ ಹೋಗ್ತಾರೆ. ಶಿ ರೀಚಸ್ ಬೆಲ್ಚಿ. ಥ್ರೂಔಟ್ ಇಂಡಿಯಾದು ದೊಡ್ಡ ಸುದ್ದಿ. ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಇಂದಿರಾ ಗಾಂಧಿ ಎಮರ್ಜಿಡ್ ಅಗೇನ್ ಆಸ್ ಎ ಲೀಡರ್ ಅಂತ ಸುದ್ದಿ ಆಗುತ್ತೆ. ಅಂದ್ರೆ ಅದ್ರ ಅರ್ಥ ಏನು ಅಂತ ಅಂದ್ರೆ, ರಮಾಕಾಂತ್ ಬೆಲ್ಚಿಗೆ ಹೋಗಿ ಹಿಂದಿರುಗಿದ ನಂತರ ಇಂದಿರಾ ಗಾಂಧಿ ಹಿಂತಿರುಗಿ ನೋಡ್ಲೇ ಇಲ್ಲ. ಜನತಾ ಪಕ್ಷ ಡಿಸ್ಇಂಟಿಗ್ರೇಟ್ ಆಯ್ತು. 1980 ಇಂದಿರಾ ಗಾಂಧಿ ಅವರು ಮತ್ತೆ ಅಧಿಕಾರಕ್ಕೆ ಬಂದರು. ಅದರ ಅರ್ಥ ಏನು ಅಂತ ಅಂದ್ರೆ, ಸಮರ್ಥ ನಾಯಕತ್ವ ಇದ್ರೆ ಬೆಳೆಯುತ್ತೆ. ಇವತ್ತೇನಾಗಿದೆ ಅಂದ್ರೆ, ಡಿ ಎನ್ ಎ ದಶಕದಿಂದ ದಶಕಕ್ಕೆ ವೀಕ್ ಆಗಿದೆ. ಸ್ಟ್ರಾಂಗ್ ಡಿ ಎನ್ ಎ ಇಲ್ಲ, ಜೊತೆಗೆ ಸಾಮೂಹಿಕ ನಾಯಕತ್ವ ಇಲ್ಲ. ಇಂದಿರಾ ಗಾಂಧಿಯವರ ನಂತರ ಒಬ್ಬ ಸಮರ್ಥ ಜನನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಬರಲಿಲ್ಲ. ಆದ್ರಿಂದ ಕಾಂಗ್ರೆಸ್ ಅವನತಿಯ ಹಾದಿಯನ್ನ ಹಿಡಿತಾ ಇತ್ತು.